ಮಳೆ ನಿರಂತರವಾಗಿ ಸುರಿತಾ ಇರುವಂಥದ್ದು ಮಹಾರಾಷ್ಟ್ರದಲ್ಲಿ. ಅಲ್ಲಿಯ ನದಿಗಳು ಡ್ಯಾಮ್ಗಳು ಎಲ್ಲವೂ ತುಂಬಿಕೊಂಡಿದೆ. ಅಲ್ಲಿಯ ಆ ಡ್ಯಾಮ್ನಿಂದ ನೀರನ್ನು, ಹೆಚ್ಚುವರಿ ನೀರನ್ನು ಹೊರಗಡೆ ಬಿಡಲಾಗ್ತಾ ಇದೆ. ಹಾಗಾಗಿ ಕೃಷ್ಣಾ ನದಿಯ ನೀರಿನ ಮಟ್ಟ ಕ್ಷಣ ಕ್ಷಣಕ್ಕೂ ಏರ್ತಾ ಇದೆ. ಆದರೆ ಕೃಷ್ಣಾ ನದಿಯ ನದಿ ಪಾತ್ರದ ಗ್ರಾಮಗಳು ಎಲ್ಲವೂ ಮುಳುಗಡೆಯಾಗ್ತಾ ಇದೆ. ನಿನ್ನೆನೇ ಒಂದಷ್ಟು ಏನೋ ನಾಲ್ಕೈದು ಗ್ರಾಮಗಳು ಕೂಡ ಮುಳುಗಡೆಯಾಗಿದ್ವು. ಈಗ ಬೆಳಗಾವಿ ಜಿಲ್ಲೆಯ 37 ಗ್ರಾಮಗಳು ಕೂಡ ಮುಳುಗಡೆಯ ಭೀತಿಯಲ್ಲಿವೆ. ಜನರೆಲ್ಲರೂ ಕೂಡ ಪರದಾಡ್ತಾ ಇದ್ದಾರೆ, ಎಲ್ಲಿಗೆ ಹೋಗ್ಬೇಕು ನಾವು ಅಂತ. ಒಂದು ಕಡೆ ಎನ್ ಡಿ ಆರ್ ಎಫ್ ತಂಡ ಕೂಡ ರಕ್ಷಣಾ ಕಾರ್ಯಾಚರಣೆಯಲ್ಲಿ ತೊಡಗಿದೆ. ಈಗಾಗಲೇ ಆ ನದಿ ಪಾತ್ರದ ಜನರನ್ನು ಸುರಕ್ಷಿತ ಸ್ಥಳಗಳಿಗೆ ಕರ್ಕೊಂಡು ಹೋಗುವಂಥ ಕೆಲಸ ಕೂಡ ಆಗ್ತಾ ಇದೆ. ಗಂಜಿ ಕೇಂದ್ರಗಳನ್ನು ತೆರೆಯಲಾಗಿದೆ. ನೀವು ನೋಡಿ, ದೃಶ್ಯದಲ್ಲಿ ನೋಡ್ತಾ ಇದ್ದೀರಿ ಮನೆಯ ಹೊರಗಡೆ ಯಾವ ರೀತಿಯಾಗಿ ನೀರು ತುಂಬಿಕೊಂಡಿದೆ ಅಂತ. ಮನೆಯಿಂದ ಹೊರಗಡೆ, ಬಾಗಿಲಿಂದ ಹೊರಗಡೆ ಕಾಲಿಡೋದಕ್ಕೂ ಸಾಧ್ಯ ಇಲ್ಲ, ಆ ಮಟ್ಟದಲ್ಲಿ ನೀರಿದೆ. ಕೇವಲ ನೀರು ಬಂದರೂ ಓಕೆ, ಕೆಲವು ಕಡೆಗಳಲ್ಲಿ ಮೊಸಳೆಗಳು ಬರ್ತಾ ಇವೆ, ಹಾವುಗಳು ಬರ್ತಾ ಇವೆ, ನದಿಯಲ್ಲಿರುವಂತಹ ಮೀನುಗಳು ಹಾವುಗಳು ಎಲ್ಲವೂ ಮನೆಯೊಳಗೆ ಬರ್ತಾ ಇವೆ. ಅಂತಹ ಪರಿಸ್ಥಿತಿ ಉತ್ತರ ಕರ್ನಾಟಕ ಭಾಗದಲ್ಲಿ ನಿರ್ಮಾಣ ಆಗಿದೆ. ಕೆಲವು ಕಡೆ ಮಳೆ ಇಲ್ಲದೆ ಬರ ಇದ್ದರೆ ಮಳೆ ಯಾವಾಗಪ್ಪ ಬರುತ್ತೆ ಅಂತ ಜನ ಬೇಡ್ಕೋತಾ ಇದ್ದಾರೆ. ಆದರೆ ಇನ್ನೊಂದು ಕಡೆ ಮಳೆ ಜಾಸ್ತಿಯಾಗಿ ಯಾವಾಗಪ್ಪ ಮಳೆ ನಿಲ್ಲುತ್ತೆ ಅನಿಸುತ್ತಾ ಇದೆ. ನೀವು ನೋಡ್ತಾ ಇದ್ರಿ, ಇದು ಬೆಳಗಾವಿಯ ದೃಶ್ಯವನ್ನು ನೀವು ನೋಡ್ತಾ ಇದ್ದೀರಿ. ಬೆಳಗಾವಿ ವಿಧಾನಸೌಧ ಇರುವಂತಹ ಪ್ರದೇಶ, ಆ ಭಾಗವನ್ನು ನೀವು ನೋಡ್ತಾ ಇದ್ದೀರಿ. ಕಂಪ್ಲೀಟಾಗಿ ಅಲ್ಲಿ ವಿಧಾನಸೌಧ ಏನಿದೆ ಅದರ ಎದುರು ಭಾಗದಲ್ಲಿ, ಅಂದರೆ ಎನ್ ಎಚ್ ಬರುತ್ತೆ, ನ್ಯಾಷನಲ್ ಹೈವೇ ಬರುತ್ತೆ, ನ್ಯಾಷನಲ್ ಹೈವೇ ಎದುರು ಭಾಗದಲ್ಲಿ ಒಂದಷ್ಟು ಗ್ರಾಮಗಳಿವೆ. ಆ ಗ್ರಾಮಗಳೆಲ್ಲ ಕೂಡ ತಗ್ಗು ಪ್ರದೇಶದಲ್ಲಿದೆ. ನೋಡ್ತಾ ಇದ್ದೀರಲ್ಲ ನೀವು, ಇದು ಬೆಳಗಾವಿಯ ವಿಧಾನಸೌಧದ ಎದುರು ಭಾಗದಲ್ಲಿರುವಂತಹ ಗ್ರಾಮಗಳು, ಅವೆಲ್ಲವೂ ಕೂಡ ನೀರಿನಿಂದ ಜಲಾವೃತವಾಗಿವೆ. ಕೇವಲ ಮನುಷ್ಯರು ಮಾತ್ರ ಅಲ್ಲ, ಇಲ್ಲಿ ಸಮಸ್ಯೆ ಆಗಿರೋ ಪ್ರಾಣಿಗಳಿಗೂ ಕೂಡ. ಒಂದು ಕಡೆ ಮೇವಿಲ್ಲ ನೋಡಿ, ಕೋಳಿಗಳಿಗೆ, ಕೋಳಿಗಳೆಲ್ಲವೂ ಕೂಡ ಅಲ್ಲಿ ಮೇವು ತಿಂತಾವೆ. ಅದು ಕೂಡ ಮೇಲೆ, ಮನೆಯ ಮೇಲ್ಭಾಗದಲ್ಲಿ, ಯಾಕಂದರೆ ಕೆಳಭಾಗದಲ್ಲಂತೂ ಮೇಯೋದಕ್ಕೆ ಸಾಧ್ಯ ಇಲ್ಲ, ನೀರು ತುಂಬ್ಕೊಂಡ್ಬಿಟ್ಟಿದೆ. ದನ ಕರುಗಳು ಕೂಡ ನೀರಿನಲ್ಲಿ ಸಿಕ್ಕಾಕೊಂಡಿದ್ವು. ನಿನ್ನೆ 130ಕ್ಕೂ ಅಧಿಕ ಜಾನುವಾರುಗಳನ್ನು ಎನ್ ಡಿ ಆರ್ ಎಫ್ ತಂಡ ರಕ್ಷಣೆ ಮಾಡುತ್ತೆ ನಿನ್ನೆ. ಹೀಗೆ ಪರಿಸ್ಥಿತಿ ಅನ್ನೋದು ಈಗ ಬಿಗಡಾಯಿಸ್ಬಿಟ್ಟಿದೆ ಗಡಿ ಜಿಲ್ಲೆಗಳಲ್ಲಿ, ಬೆಳಗಾವಿ ಅದರಲ್ಲೂ ಕೂಡ ಬೆಳಗಾವಿ. ಯಾಕಂದರೆ ಮಹಾರಾಷ್ಟ್ರದ ಎಫೆಕ್ಟ್ ನೇರವಾಗಿ ತಟ್ಟೋದು ಚಿಕ್ಕೋಡಿ ಮತ್ತು ಬೆಳಗಾವಿ ಭಾಗಕ್ಕೆ. ನೋಡಿ, ಮಹಾರಾಷ್ಟ್ರದಲ್ಲಿ 2.3 ಲಕ್ಷ ಕ್ಯೂಸೆಕ್ಸ್ ನೀರನ್ನು ಬಿಡುಗಡೆ ಮಾಡಿದಾರಂತೆ. 2.3 ಲಕ್ಷ ಕ್ಯೂಸೆಕ್ಸ್ ನೀರನ್ನು ಬಿಡುಗಡೆ ಮಾಡಿರೋದು. ಹಾಗಾಗಿ ಈ ಗಡಿ ಭಾಗದ ಜನರಿಗೆ ಈ ಅವಾಂತರ ಉಂಟಾಗಿದೆ. ಎಸ್ ಸರ್, 2.3 ಲಕ್ಷ ಕ್ಯೂಸೆಕ್ಸ್ ಅಂದರೆ ಹೇಗೆ ಅಂತ. ಕ್ಯೂಸೆಕ್ಸ್, ಟಿ ಎಮ್ ಸಿ ನಾವು ಯಾವಾಗಲೂ ಕೂಡ ಕೇಳ್ತಾ ಇದ್ದೀವಿ. ಇದು ನೀರಿನ ಪ್ರಮಾಣವನ್ನು, ನೀರಿನ ಹರಿವಿನ ಪ್ರಮಾಣವನ್ನು ನಿರ್ಧರಿಸುವಂತಹ ಅಂಕಿಅಂಶಗಳು. ಕ್ಯೂಸೆಕ್ಸ್ ಅಂತ ಹೇಳ್ತಾರೆ, ಕ್ಯೂಬಿಕ್ ಫೀಟ್ ಪರ್ ಸೆಕೆಂಡ್ ಅಂತ. 2.3 ಲಕ್ಷ ಕ್ಯೂಸೆಕ್ಸ್ ನೀರನ್ನು ಮಹಾರಾಷ್ಟ್ರದಿಂದ ಬಿಡುಗಡೆ ಮಾಡಿರೋದ್ರಿಂದ ಈ ಸಮಸ್ಯೆ ಉಂಟಾಗಿದೆ.